ಎಷ್ಟೊತ್ತೆ ಹೊಟ್ಟೆ ತುಂಬಾ ಹಸಿತಾ ಇದೆ, ತಿಂಡಿ ಬೇಗ ತಗೊಂಬಾ. ಅಯ್ಯೋ ಅಣ್ಣ, ನೀವಾ? ನೀವಣ್ಣ ಕೂತ್ಕೊಳ್ಳಿ ಅಣ್ಣ. ಇಲ್ಲೇ ಅಣ್ಣ. ಭಯಾನ ವಿನಯಾನ? ನಾನೇ ಕನ್ಫ್ಯೂಸ್ಲಿದ್ದೀನಣ್ಣ, ಭಯದೊಳಗಿಂದ ವಿನಯ ಬರ್ತಾ ಇದೆ ಅಣ್ಣ. ಕೂತ್ಕೋ. ಥ್ಯಾಂಕ್ಸ್ ಅಣ್ಣ. ಏ, ಇವತ್ ನಿನಗೆ ಎರಡೇ ದೋಸೆ ಅಷ್ಟೇ. ಯಾಕೋ ಈ ಬೆಳ್ಳಿ ತಟ್ಟೆ ಆಚೆಯಿಂದ ಬಂದವ್ರಿಗಲ್ಲ, ಮನೆಯವ್ರಿಗೆ. ಇವರು ನಮ್ ಕಲಾವತಿ ಅತ್ತೆ, ಹೊಗಳಿದ್ರೆ ಸಾಕು ಫ್ಲಾಟ್ ಆಗ್ಬಿಡ್ತಾರೆ. ಹೌದು, ದೇವತೆ ಅಂತ ನಿಮ್ಮನ್ ಮನೇಲಿ ಇಟ್ಕೊಂಡು ಭೂಮಿ ಬೇರೆ ಯಾರನ್ನ ಹೊಗಳ್ತಾ ಇದ್ಲಲ್ಲ. ಏನ ಬುಟ್ಟ, ಯಾರನ್ನ ಹೊಗಳ್ತಾ ಇದ್ಲು? ಅವ್ರ ಹೆಸರು ಅದೇನೋ ಕಲಾವತಿನ. ಕರೆಕ್ಟ್. ಆದ್ರೆ ನಿಮ್ಮನ್ ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡಿದ್ದು ನಂಗೆ ಯಾಕೊಂದ್ ಚೂರು ಇಷ್ಟ ಆಗ್ಲಿಲ್ಲ. ಇನ್ನೇನ್ ಹೇಳ್ತಾ ಇದ್ಲು? ಅಯ್ಯೋ, 3 volume ಬುಕ್ ಬರಿಬೋದು ಅಷ್ಟು ಹೇಳಿದ್ಲು. ಈ ಮನೇಲಿ ಯಾರಿಗೆ ಇಷ್ಟ ಆಗದೆ ಇದ್ರೂ ಪರವಾಗಿಲ್ಲ, ಆ ಮಾತಾಗಿ ಇಷ್ಟ ಆಗೋದ್ರೆ ಮುಗಿದ್, ಅದೇ ಫೈನಲ್ ಅಂದು. ಅವ್ರಿಗೆ ಇಷ್ಟ ಆಗ್ತೀನೋ ಇಲ್ವೋ ಒಂದು ಗೊತ್ತಿಲ್ಲ. ಕ್ರೀಶ್ ಅಮ್ಮ ಬೇಡಮ್ಮ. ಏನ್ರಿ? ಆ ಕಲಾವತಿ ನಾನೇ. ಅಯ್ಯಯ್ಯೋ, ನೀವೇನ ಮಹಾಕಾಯಿ? ಭೂಮಿಗೆ ಎಷ್ಟು ಧೈರ್ಯ ಇದ್ರೆ ನಿಮ್ಗೆ ನಂಗೆ ಇತ್ತು ದೋಸೆ ಬಡಿಸ್ತಾ ಇದ್ದಾಳೆ ಭೂಮಿ. ಏ ಭೂಮಿ, ನೀನ್ ಕೂತ್ಕೋ. ಏನ್ ಕ್ರೀಶ್? ಏನೂ ಇಲ್ಲ, ನೀನ್ ಸುಮ್ನೆ ಇರು, ನೀನ್ ತಿನ್ನಪ್ಪ, ನಿನಗೆ ನಾನು ಬಿಸಿ ಬಿಸಿ ದೋಸೆ ಮಾಡ್ಕೊಂಡ್ ಬರ್ತೀನಿ. ಸರಿ. ಆ ತುಪ್ಪನು ಹಾಕೊಂಬಂದ್ಬಿಡು. ಅಣ್ಣ, ನೀನು ಸಾಮಾನ್ಯದ್ದು ನಲ್ಲಣ್ಣ, ಹಿಂಗಿದ್ದ ದೋಸೆ ನಂಗೆ ತುಪ್ಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಯಾವ್ದಾದ್ರು ಟೈಟ್ಲು ಕೊಡೋಣ ಅಂದ್ರೆ ಒಂಚೂರ್ ಕಮ್ಮಿ ಆಗ್ಬೋದು. ಬೇರೆ ಹುಡುಕು. ಆ ಭೂಮಿ, ಕ್ರಿಶ್ ಯಾರಿಗೆ ಇಷ್ಟ ಆದ್ನೋ ಇಲ್ವೋ ನನಗ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗೋದ. ಹಾಗಂತ ಯಾರತ್ರ ಈಗ್ಲೇ ಹೇಳಕ್ ಹೋಗ್ಬೇಡ. ಕ್ರಿಶ್ ನಿಧಾನಕ್ಕೆ ತಿನ್ನು, ಇನ್ನೂ 2 ಬಿಸಿ ಬಿಸಿ ದೋಸೆ ಮಾಡ್ಕೊಂಡ್ ಬರ್ತೀನಿ. ನೋ ಪ್ರಾಬ್ಲಮ್.